ವಿಚಾರದಲ್ಲಿ ಹೇಳಿಲ್ಲ. ಅದನ್ನ ಯಾಕೆ ನೀವು ಹಿಂದೂ ತಪ್ಪ ಅದಾಯ್ತು ಬಿಡಿ, ಅದೆಲ್ಲ ಮುಗಿದೋಯ್ತು, ಅದಕ್ಕೆ ವಿಶ್ಲೇಷಣೆ ಮಾಡಿ ಆಯ್ತು. ಮತ್ತೆ ಯಾಕೆ ಈ ರಾಜ್ಯವ್ರ ಹೇಳಿಕೆಗೆ ನಾನೇ ಯಾಕೆ ಪ್ರತಿಕ್ರಿಯೆ ಕೊಡ್ಬೇಕು? ಅದು ಮುಗೀತದ ಮತ್ತೆ ಅದು ಮತ್ತು ಹೊಸ ವಿಚಾರ ಕೇಳ್ರಿ. ಈಗ ಒಂದ್ ಕೇಳಿ ಹೇಳ್ತೀನಿ, ನೀವೆಲ್ಲ ಬಹಳ ಒಳ್ಳೆಯವರು, ವೆರಿ ಪ್ರೋಗ್ರೆಸಿವ್ ಅಲ್ವಾ ನೀವೆಲ್ಲ? ಸರ್ಕಾರದ ಬಗ್ಗೆ ಏನಾರ ಕೇಳ್ರಿ, ಅವ್ ಯಾವಾಗ ಅವೆಲ್ಲ ಬಿಡ್ರಿ. ಅದು ಈಗ ಅದು ಅವರಿಗೆ ಬಿಟ್ಟಿದ್ದು. ಸನ್ಮಾನ್ಯ ದೇವೇಗೌಡರು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡ್ತಿದ್ದಾರೆ, ಅವ್ರು ಬಿಟ್ಟಿದ್ದು. ಅದು ನಮ್ಮ ಪಕ್ಷದಲ್ಲಿ ಅದು ಚುನಾವಣೆ ಆದ್ಮೇಲೆ ಗೊತ್ತಾಗುತ್ತೆ ನಿಮ್ಗೆ ಬದಲಾವಣೆ ಏನು. ನಮ್ಗೆ ಏನಾಗೋದಲ್ಲ, ಇನ್ನೂ ಸ್ಟ್ರಾಂಗ್ ಆಗ್ತೀವಿ, ಇನ್ನೂ ಸ್ಟ್ರಾಂಗ್ ಆಗ್ತದೆ ಕಾಂಗ್ರೆಸ್ ಪಕ್ಷ. ಅದು ವಿಚಾರದಲ್ಲಿ ಹೇಳಿಲ್ಲ. ಅದನ್ನ ಯಾಕೆ ನೀವು ಹಿಂದೂ ತಪ್ಪ ಅದಾಯ್ತು ಬಿಡಿ, ಅದೆಲ್ಲ ಮುಗಿದೋಯ್ತು, ಅದಕ್ಕೆ ವಿಶ್ಲೇಷಣೆ ಮಾಡಿ ಆಯ್ತು. ಮತ್ತೆ ಯಾಕೆ ಈ ರಾಜ್ಯವ್ರ ಹೇಳಿಕೆಗೆ ನಾನೇ ಯಾಕೆ ಪ್ರತಿಕ್ರಿಯೆ ಕೊಡ್ಬೇಕು? ಅದು ಮುಗೀತದ ಮತ್ತೆ ಅದು ಮತ್ತು ಹೊಸ ವಿಚಾರ ಕೇಳ್ರಿ. ಈಗ ಒಂದ್ ಕೇಳಿ ಹೇಳ್ತೀನಿ, ನೀವೆಲ್ಲ ಬಹಳ ಒಳ್ಳೆಯವರು, ವೆರಿ ಪ್ರೋಗ್ರೆಸಿವ್ ಅಲ್ವಾ ನೀವೆಲ್ಲ? ಸರ್ಕಾರದ ಬಗ್ಗೆ ಏನಾರ ಕೇಳ್ರಿ, ಅವ್ ಯಾವಾಗ ಅವೆಲ್ಲ ಬಿಡ್ರಿ. ಅದು ಈಗ ಅದು ಅವರಿಗೆ ಬಿಟ್ಟಿದ್ದು. ಸನ್ಮಾನ್ಯ ದೇವೇಗೌಡರು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡ್ತಿದ್ದಾರೆ, ಅವ್ರು ಬಿಟ್ಟಿದ್ದು. ಅದು ನಮ್ಮ ಪಕ್ಷದಲ್ಲಿ ಅದು ಚುನಾವಣೆ ಆದ್ಮೇಲೆ ಗೊತ್ತಾಗುತ್ತೆ ನಿಮ್ಗೆ ಬದಲಾವಣೆ ಏನು. ನಮ್ಗೆ ಏನಾಗೋದಲ್ಲ, ಇನ್ನೂ ಸ್ಟ್ರಾಂಗ್ ಆಗ್ತೀವಿ, ಇನ್ನೂ ಸ್ಟ್ರಾಂಗ್ ಆಗ್ತದೆ ಕಾಂಗ್ರೆಸ್ ಪಕ್ಷ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.